ಇನ್ನು ಬಿಡದಿಯ ನಿತ್ಯಾನಂದನ ಪಾಸ್ಪೋರ್ಟ್ 2018ಕ್ಕೆ ಮುಕ್ತಾಯವಾಗಿದ್ದರೂ ಕೂಡ ಆತ ಹೊರದೇಶಕ್ಕೆ ಹೋದದ್ದು ಹೇಗೆ, ನಿತ್ಯಾನಂದ ದೇಶ ಬಿಟ್ಟು ಓಡಿ ಹೋಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇದೆ. 2018ರ ಸೆಪ್ಟೆಂಬರ್ನಲ್ಲೇ ಈತನ ಪಾಸ್ಪೋರ್ಟ್ ಅವಧಿ ಕೊನೆಯಾಗಿತ್ತು. ಪಾಸ್ಪೋರ್ಟ್ ಅವಧಿ ವಿಸ್ತರಣೆಗೆ ಈತ ಅರ್ಜಿ ಹಾಕಿದ್ದ, ಆದರೆ ಬಿಡದಿ ಪೊಲೀಸರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದ ಹಿನ್ನೆಲೆಯಲ್ಲಿ ಪಾಸ್ಪೋರ್ಟ್ ನವೀಕರಣಗೊಂಡಿರಲಿಲ್ಲ, ರಿನಿವಲ್ ಆಗಿರಲಿಲ್ಲ. ಹಾಗಿದ್ರೂ ಕೂಡ ಈತ ದೇಶ ಬಿಟ್ಟು ಓಡಿ ಹೋಗಿದ್ದು ಹೇಗೆ ಅಂತಕ್ಕಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಓಕೆ, ಬಿಡದಿಯ ನಿತ್ಯಾನಂದನ ಪಾಸ್ಪೋರ್ಟ್ ಅವಧಿ 2018ರ ಸೆಪ್ಟೆಂಬರ್ನಲ್ಲೇ ಕೊನೆಯಾಗಿತ್ತು. ಅದನ್ನು ರಿನಿವಲ್ ಮಾಡಿಸ್ಕೊಳ್ಬೇಕಾಗಿತ್ತು. ರಿನಿವಲ್ ಮಾಡಿಸೋದಕ್ಕೆ ಆತ ಅರ್ಜಿಯನ್ನು ಹಾಕ್ಕೊಂಡಿದ್ದ, ಆದರೆ ಬಿಡದಿ ಪೊಲೀಸರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈತನ ಪಾಸ್ಪೋರ್ಟನ್ನು ರಿನಿವಲ್ ಮಾಡಬೇಡಿ, ಯಾಕೆಂದರೆ ಈತನ ಮೇಲೆ ಅನೇಕ ಆರೋಪಗಳಿದೆ, ಪ್ರಕರಣಗಳಿದೆ, ಹಾಗಾಗಿ ಈತ ದೇಶ ಬಿಟ್ಟು ಓಡ್ ಹೋಗ್ಬೋದು ಅಂತಕ್ಕಂಥ ಆಕ್ಷೇಪಣೆಯನ್ನು ಸಲ್ಲಿಸಿದ್ರಿಂದ ಪಾಸ್ಪೋರ್ಟ್ ನವೀಕರಣಗೊಂಡಿರಲಿಲ್ಲ ಈತನದ್ದು. ಅಷ್ಟಾಗಿಯೂ ಕೂಡ ಈಗ ಈತ ದೇಶ ಬಿಟ್ಟು ತಲೆಮರೆಸ್ಕೊಂಡು ಹೋಗಿದ್ದಾನೆ ಅನ್ನೋದಾದರೆ ಬಿಡದಿಯ ನಿತ್ಯಾನಂದ ಹೇಗೆ ಹೋದ ಅಂದರೆ, ಇರತಕ್ಕಂಥ ಒಂದು ಆಪ್ಷನ್ ನಕಲಿ ಪಾಸ್ಪೋರ್ಟನ್ನು ಬಳಸ್ಕೊಂಡೇನಾದರೂ ಈತ ಬೇರೆ ದೇಶಕ್ಕೆ ಹಾರಿದ್ದಾನ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಸಾಕಷ್ಟು ವಿಚಾರಣೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಗೊತ್ತಾಗುತ್ತೆ ಅದು ಕೂಡ ಯಾವ ರೀತಿ ಹೇಗೆ ಈತ ಬೇರೆ ದೇಶಕ್ಕೆ ಹೋದ ಅಂತ. ಸದ್ಯಕ್ಕಂತೂ ಆತ ದೇಶ ಬಿಟ್ಟು ಓಡಿ ಹೋಗಿರೋದು ಈ ಮಿಸ್ಟ್ರಿ ಏನಿದು ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಗೊತ್ತಾಗಿಲ್ಲ. 2018ರ ಸೆಪ್ಟೆಂಬರ್ ತಿಂಗಳಲ್ಲಿ ಈತನ ಪಾಸ್ಪೋರ್ಟ್ನ ಅವಧಿ ಮುಕ್ತಾಯವಾಗಿತ್ತು, ರಿನಿವಲ್ ಆಗಿರಲಿಲ್ಲ, ನವೀಕರಣ ಮಾಡಿಸ್ಕೊಂಡಿರಲಿಲ್ಲ ಅಂತಕ್ಕಂಥದ್ದು ಈಗ ಗೊತ್ತಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ನಕಲಿ ಪಾಸ್ಪೋರ್ಟನ್ನು ಬಳಸಿದ್ದಾನಾ ಅಂತಕ್ಕಂಥದ್ದನ್ನು ನೋಡಬೇಕು.